ಹಾಯ್ ಎವ್ರಿವನ್, ಎಲ್ಲ ಸಿಇಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಮತ್ತು ಒಂದು ಬ್ಯಾಡ್ ನ್ಯೂಸ್ ಕೂಡ ಬಂದಿದೆ. ಇದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಮೊದಲು ಬಿಟ್ಟು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಬಗ್ಗೆ ಮಾತಾಡ್ತೀನಿ. ಎಲ್ಲ ಸಿಇಟಿ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾಯಿದ್ದೀರಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ, ಅದು ಆದಷ್ಟು ಬೇಗ ಬಿಗಿನ್ ಆಗುತ್ತೆ. ಸಪ್ಲಿಮೆಂಟರಿ ರಿಸಲ್ಟ್ ಕೂಡ ಬಿಟ್ಟರು, ಅದೇ ರೀತಿ ನಮಗೆ ಹೊಸ ಕಾಲೇಜಸ್ಗಳು ಯಾವೆಲ್ಲ ಆ್ಯಡ್ ಆಗಿದ್ವು ಅದನ್ನು ಕೂಡ ಬಿಟ್ಟರು. ಫೈನಲಿ ಏನಂದರೆ ಇಲ್ಲಿ ಏನಂದರೆ ಗುಡ್ ನ್ಯೂಸ್ ಅಂದರೆ ಇಲ್ಲಿ ಸಾಕಷ್ಟು ಕಾಲೇಜುಗಳಲ್ಲಿ, ಇಲ್ಲಿ ಸಿಇಟಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪೆಷಲಿ ಸಾಕಷ್ಟು ಕಾಲೇಜುಗಳಲ್ಲಿ ಸೀಟ್ ಮಿಕ್ಕಿದ್ದಾವೆ. ಇದು ಮೊದಲನೇ ಗುಡ್ ನ್ಯೂಸು. ನಂತರ ಎರಡನೇ ಗುಡ್ ನ್ಯೂಸ್ ಬರೋದಾದರೆ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ ಅಪ್ಗ್ರೇಡ್ ಮಾಡೋಕ್ಕೆ ಆಪ್ಷನ್ನ ಕೊಟ್ಟಿದ್ದಾರೆ. ಉದ್ದೇಶ ಇಷ್ಟೇ, ಜಾಸ್ತಿ ಕಾಲೇಜುಗಳು ಮಿಕ್ಕಿರೋ ಕಾರಣ ಎಲ್ಲ ವಿದ್ಯಾರ್ಥಿಗಳಿಗೆ ಅಪ್ಗ್ರೇಡ್ ಆಗಿ ಕೊಟ್ಟಿದ್ದಾರೆ. ಸೆಕೆಂಡ್ ರೌಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಚಾಯ್ಸ್ ಟು ಮತ್ತು ಚಾಯ್ಸ್ ತ್ರೀ ವಿದ್ಯಾರ್ಥಿಗಳಿಗೆ ಇಬ್ಬರು ಕೂಡ ನಮ್ಮ ಕಾಲೇಜಸ್ನ ಅಪ್ಗ್ರೇಡ್ ಮಾಡ್ಕೋಬೋದು. ಮೀನ್ಸ್ ತಮಗೆ ಇಷ್ಟ ಬಂದಿದ್ದ ಕಾಲೇಜಸ್ನ ಆ್ಯಡ್ ಮಾಡ್ಕೋಬೋದು. ಸಾಕಷ್ಟು ಕಾಲೇಜಸ್ಗಳು ಸೀಟ್ ಮಿಕ್ಕಿರೋ ಕಾರಣ ವಿದ್ಯಾರ್ಥಿಗಳಿಗೆ ಅಂದುಕೊಂಡ ಕಾಲೇಜುಗಳು ಸಿಗುವ ಸಾಧ್ಯತೆ ಹೆಚ್ಚಿದೆ. ಬಟ್ ನಿಮಗೆ ಎಲ್ಲ ಯಾವುದೇ ರ್ಯಾಂಕ್ ಇದ್ದರೂ ಸಿಗುತ್ತೆ ಅನ್ನೋಲ್ಲ, ಒಳ್ಳೆ ರ್ಯಾಂಕಿಂಗ್ ಇದ್ದರೆ ನಿಮ್ಮ ರ್ಯಾಂಕಿಂಗ್ ತಕ್ಕಂತೆ ಸಿಗುವ ಸಾಧ್ಯತೆ ಹೆಚ್ಚಿದೆ. ಕಾಂಪಿಟೇಷನ್ ಸ್ವಲ್ಪ ಕಡಿಮೆ ಆಗುತ್ತೆ, ಸ್ವಲ್ಪ ಜನ ಸಾಕಷ್ಟು ಜನ ಅಡ್ಮಿಷನ್ ಆಗಿರ್ತಾರೆ. ಇಲ್ಲಿ ಕಡಿಮೆ ಜನ ಇರ್ತಾರೆ, ಸೀಟ್ಗಳು ಕೂಡ ಜಾಸ್ತಿ ಇರ್ತವೆ. ಅದೇ ರೀತಿ ನಿನ್ನೆ ಹೊಸ ಕಾಲೇಜಸ್ ಲಿಸ್ಟ್ ಕೂಡ ಆ್ಯಡ್ ಮಾಡಿದ್ದಾರೆ, ಅದು ಕೂಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ. ಅದು ಮೇಜರಾಗಿ CS ಬ್ರಾಂಚ್ ಕೂಡ ಇದೆ. ಈ ರೀತಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಪ್ಗ್ರೇಡ್ ಮಾಡ್ಕೋಬೋದು. ನಂತರ ಬ್ಯಾಡ್ ನ್ಯೂಸ್ ಬರೋದಾದರೆ ಇಲ್ಲಿ ಸಾಕಷ್ಟು ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಎಕ್ಸ್ಟ್ರಾ ಫೀಸ್ನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಏನು ಮಾಡೋಕ್ಕಾಗೋದಿಲ್ಲ, ಫೀಸ್ನ ಪೇಮೆಂಟ್ ಮಾಡೋಕ್ಕಾಗುತ್ತೆ. ಇಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದೆ ಅವ್ರು ಬಂದುಬಿಟ್ಟು KA ಕಂಪ್ಲೇಂಟ್ ಮಾಡ್ಬೋದು, KA ಬಂದುಬಿಟ್ಟು ಸಾರ್ಟ್ ಔಟ್ ಮಾಡ್ತಾರೆ. ಅದೇ ರೀತಿ ಆಯುಷ್ ಬಗ್ಗೆ ಹೇಳ್ತಾ ಇದ್ರೆ, ಆಯುಷ್ದು ಯಾವುದೇ ರೀತಿ ಸೀಟ್ ಮ್ಯಾಟ್ರಿಸ್ ಕೂಡ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ ಅಂತ KA ಅಪ್ಡೇಟ್ ಮಾಡ್ತಾ ಇದ್ದಾರೆ. ನಂತರ ಇಲ್ಲಿ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲ ಆಗ್ತದೆ. ವೆಯ್ಟ್ ಮಾಡಿ ಒಳ್ಳೆ ಡಿಸಿಷನ್ ತಗೊಳ್ಳಿ, ದಯವಿಟ್ಟು ಅದೇ ರೀತಿ ತಪ್ಪು ತಪ್ಪು ಆಗಿ ಡಿಸಿಷನ್ ತಗೊಂಡು ಸಿಗೋಕೋಬೇಡಿ. ಇದು ಇವತ್ತಿನ ವಿಡಿಯೋ.